ಮತ್ತೆ ಮೀಡಿಯಾಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಅಂದ್ರೆ ಆಫ್ಟರ್ ಮ್ಯಾರೇಜ್ ಎಲ್ಲ ಹೇಗಿದೆ? ಒಳ್ಳೆ ತವ್ರ ಮನೆಗೆ ಬಂದಂಗಿದೆ. ಟು ಬಿ ಫ್ರ್ಯಾಂಕ್, ಎಸ್. ಅಂದರೆ ನನಗೆ ತುಂಬ ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಆ್ಯಕ್ಟ್ ಮಾಡ್ತಾ ಇರೋದು ಅಥವಾ ಮೀಡಿಯಾ ಮುಂದೆ ಇರೋದು, ಆ್ಯಂಡ್ ದಿಸ್ ಈಸ್ ದ ಎವ್ರಿ ಡೇ ರೊಟೀನ್ ಫಾರ್ ಮೀ. ಲೈಕ್ ಪ್ರತಿನಿತ್ಯ ಶೂಟಿಂಗ್, ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಕೇಳೋದಾಗಿರ್ಬೋದು, ದಿಸ್ ಈಸ್ ಬೀನ್ ಮೈ ರೊಟೀನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಇವಾಗ ಮದುವೆಗೆ ಅಂತಲೇ ನಾನೇ ಬ್ರೇಕ್ ತೊಗೊಂಡಿರೋದು. ಆ್ಯಂಡ್ ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ವಿಶಸ್ಸು ಹೀಗೆ ಇರಲಿ ಯಾವಾಗಲೂ, ಥ್ಯಾಂಕ್ ಯು. ಆ್ಯಂಡ್ ಎಸ್, ಮದುವೆ ಆದಮೇಲೆ ತುಂಬ ದಿನ ಆದಮೇಲೆ ಕಾಣಿಸ್ಕೋತಾ ಇದ್ದೀನಿ. ಆ್ಯಂಡ್ ಅಮೃತಮತಿ ಅಂತ ಒಳ್ಳೆ ಸಿನಿಮಾಗೋಸ್ಕರ ಕಾಣಿಸ್ಕೋತಾ ಇದ್ದೀನಿ, ಖುಷಿ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಪಾಸ್ ಮಾಡಿದ್ದೆ, ಗುಡ್ ನ್ಯೂಸ್ ಕೊಡ್ತೀನಿ ಏನದು ಗುಡ್ ನ್ಯೂಸ್ ಅಂತ. ಇಲ್ಲ, ಅದು ರಿವೀಲ್ ಆಯ್ತಲ್ವಾ? ರಿವೀಲ್ ಆಯ್ತು, ಗುಡ್ ನ್ಯೂಸ್ ರಿವೀಲ್ ಆಯ್ತು ಅದು ಆಲ್ರೆಡಿ. ಸೊ ಗುಡ್ ನ್ಯೂಸ್ ಅಂತ ಹೇಳಿ, ಸೊ ತುಂಬ ಮುಂಚೆಯಿಂದನೂ ಅದೊಂದು ಐಡಿಯಾ ಇತ್ತು. ಆ್ಯಂಡ್ ಸಾಕಷ್ಟು ಜನ ಎಲ್ಲೇ ಹೋದರೂ ಕೇಳ್ತಾ ಇದ್ರು, ಸೊ ನಿಮ್ಮನ್ನ ಆನ್ ಸ್ಕ್ರೀನ್ ನೋಡ್ತೀವಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾವು ಇಂಟರ್ವ್ಯೂಸಲ್ಲಿ ನಮಗೆ ನೀವು ನೋಡೋಕ್ಕೆ ಸಿಗ್ತೀರಿ, ಅದು ಬಿಟ್ಟು ವಿ ವಾಂಟ್ ಟು ನೋ ಯು ಪರ್ಸ್ನಲಿ. ಸೊ ನಿಮ್ಮ ರೊಟೀನ್ಸ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಕೇರ್ ಅಥವಾ ಡೈಲಿ ರೊಟೀನ್ ಅಥವಾ ನಿಮ್ಮ ಡಯಟ್, ಸೊ ಈ ಥರ ಸಾಕಷ್ಟು ಇರ್ತಿತ್ತು. ಸೊ ನಾನು ಅದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಅದನ್ನು ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ವಿತ್ ಸಮ್ ಮೋಟಿವ್ ಐ ಹ್ಯಾವ್ ಟು ಡೂ ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡು, ಸೊ ಎಲ್ಲರೂ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯು ಫೋಟೋಗ್ರಫಿ ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್. ಸೊ ಅದನ್ನು ತಿಳ್ಕೊಂಡು ಈಗ ಆ್ಯಸ್ ಐ ಆಲ್ರೆಡಿ ಮೆನ್ಷನ್, ನಮ್ಮ ಟ್ರೈಲರಲ್ಲಿ ಸೊ ಅದು ಇನ್ಫರ್ಟೈನ್ಮೆಂಟ್ ಚಾನಲ್, ಅದು ಎಂಟರ್ಟೈನ್ಮೆಂಟು ಇರುತ್ತೆ, ಇನ್ಫಾರ್ಮೇಷನು ಇರುತ್ತೆ, ಎಜುಕೇಟೂ ಮಾಡ್ತೀನಿ. ಸೊ ಇಟ್ಸ್ ಬೇಸ್ಡ್ ಆನ್ ಆಲ್ ದ ಟಾಪಿಕ್ಸ್. ಹುಡುಗಿ ಅಥವಾ ಹೀರೋಯಿನ್ ಅಂದ ತಕ್ಷಣ ಇಟ್ಸ್ ನಾಟ್ ಜಸ್ಟ್ ಬ್ಯೂಟಿ, ಸೊ ಇಟ್ಸ್ ಅಬೌಟ್ ಎವ್ರಿಥಿಂಗ್ ಅಬೌಟ್ ಹೋಲ್ ಲೈಫ್. ಅಯ್ಯೋ, ನನ್ನ ಅದು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು. ಬ್ಯೂಟಿ ಟಿಪ್ಸ್ ಅಂದರೆ ನಾನೇನು ಎಕ್ಸ್ಟರ್ನಲಿ ಮಾಡ್ಕೊಳ್ಳೋದಲ್ಲ ಅದು, ಬಟ್ ಯಾ, ಬಟ್ ಸ್ಟಿಲ್ ಇಟ್ ವಿಲ್ ಕವರ್ ಎವ್ರಿಥಿಂಗ್. ಎಲ್ರಿಗೂ ಖುಷಿ ಕೊಡೋ ಅಂಥದ್ದೇ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು.